ಕಸದಿಂದ ರಸ ಎಂಬ ಮೋದಿ ಕನಸಿನ ಯೋಜನೆಯಂತೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕಾಗಿದೆ ಹೀಗಾಗಿ ಗ್ರಾಮೀಣ ಮಟ್ಟದ ಅಧಿಕಾರಿ ಚುನಾಯಿತ ಪ್ರತಿನಿಧಿಗಳು ಕಾರ್ಯನಿರ್ವಹಿಸದಿದ್ದರೆ ಸ್ವಚ್ಛ ಭಾರತ ಯೋಜನೆ ಸಫಲವಾಗುವುದು ಸಾಧ್ಯ ಅಂತ ರಾಯಭಾಗ ಶಾಸಕ ದುರ್ಯೋಧನ ತಿಳಿಸಿದರು ಈ ಸುದ್ದಿಯ ಮತ್ತಷ್ಟು ವಿವರ ನಿಮ್ಮ ಮುಂದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ग्राम पंचायती सभाभवन आयोजित सरकार मंजूर ऐसी ग्राम पंचायती कस विलेवारी वाहन हस्तांतरी आरु सावर करोशी ग्रामस्थरिगे डस्टबिन वितरणे माडि कार्यक्रमदल्लि मातनाडिद अवरु एल्लरू सरकारद निर्देशनदंते प्रत्येक कस विंगडणे माडि मने बागिलिगे बंद कसद वाहन के कस नीडि ग्रामद स्वच्छतेयन्न सहकरिसि अंत तिळिसिदरु ಅದಕ್ಕ ನಾವು ನಮ್ಮ ನಮ್ಮ ಮನೆಗಳನ್ನ ಸ್ವಚ್ಛ ಮಾಡ್ಕೊಂಡ ನಮ್ಮ ನಮ್ಮ ಅಂಗಳ ಸ್ವಚ್ಛ ಮಾಡಿ ಅದಕ್ಕ ಊರೆಲ್ಲ ಸ್ವಚ್ಛ ಮಾಡಿ ಕಸವನ್ನ ಒಂದು ಕಡೆ ಅದನ್ನ ಶೇಖರಣೆ ಮಾಡುವಂತ ಜವಾಬ್ದಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಮೇಲೆ ಮತ್ತು ಪಿಡಿಯವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಕಟ್ಟಿ ಊರು ಸುಂದರ ಕಾಣಬೇಕಾದ್ರೆ ಅವರ ಇವರೆಲ್ಲರೂ ಕಾರ್ಯಭೂತರು ಅದಕ್ಕ ನಿಮ್ಮನ್ನ ಕಳಕಳಿ ವಿನಂತಿ ಮಾಡ್ಕೊತರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಿಡಿಯ ಎಲ್ಲರೂ ಕೂಡಿಕೊಂಡ ತಮ್ಮ ತಮ್ಮ ಊರುಗಳನ್ನು ಸುಂದರವಾಗಿ ಇಡುವೆ ಚಿಕ್ಕೋಡಿಯ ಎಸ್ಕಾಂ ನಿರ್ದೇಶಕರಾದ ಮಹೇಶ ಬಾತೆ ಮಾತನಾಡಿ ದೇಶದಲ್ಲಿ 25 ವರ್ಷ ಸ್ವತಂತ್ರವಾದರೂ ಸ್ವಚ್ಛತಾ ಕಾರಣದ ಗ್ರಾಮಗಳಿಗೆ ಸ್ವಚ್ಛತೆ ಪಣ ತೊಟ್ಟು ಭಾರತವನ್ನ ವಿವಿಧ ಯೋಜನೆ ಅಡಿ ಸ್ವಚ್ಛತೆಯಲ್ಲಿ ಕಾರ್ಯಗತವಾಗಿದೆ ಸ್ವಚ್ಛತಾ ಯೋಜನೆ ಯಶಸ್ಸಿಗೆ ಇಂದು ಹೆಚ್ಚಿನ ಜಾಗೃತಿ ಮೂಡಲು ಸಾಧ್ಯವಾಗಿದೆ ಸಂಪೂರ್ಣ ಗ್ರಾಮ ಸ್ವಚ್ಛತೆ ಕಾಣಲು ಎಲ್ಲರೂ ಸಹಕಾರ ಅತ್ಯಗತ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆ ಗ್ರಾಮಗಳ ಸ್ವಚ್ಛತೆ ಮುಂದಾಗೋಣ ಉತ್ತರ ಕರ್ನಾಟಕದಲ್ಲಿ ಮೊದಲ ಹಾಗೂ ಒಂದು ಮಾತ್ರ ಮಲ ಸಂಸ್ಕರಣಾ ಘಟಕ ಸ್ಥಾಪಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಡಿಎಸ್ಎಸ್ 1 ಭೀಮಪ್ಪ ಲಾಲಿ ಮಾತನಾಡಿ ಸ್ವಚ್ಛತಾ ಯೋಜನೆಗಿನ ಅನುದಾನ ಸಂಪೂರ್ಣವಾಗಿ ಸದುಪಯೋಗ ಪಡೆಯೋದರೊಂದಿಗೆ ವೈಯಕ್ತಿಕ ಸ್ವಚ್ಛತೆಯನ್ನ ನಂತರ ಸಮುದಾಯ ಸ್ವಚ್ಛತೆಗೆ ಮುಂದಾಗೋಣ ಅಂತ ತಿಳಿಸಿದರು ಈ ನಿಟ್ಟಿನಲ್ಲಿ ಯಾರೇ ಗ್ರಾಮದಲ್ಲಿ ಅಸ್ವಚ್ಛತೆಗೆ ಮುಂದಾದರೆ ಅವರಿಗೆ ಮುಜುಗರ ಮಾಡುವ ಮಟ್ಟಿಗೆ ಸ್ವಚ್ಛತೆ ಎಲ್ಲರೂ ಸೇರಿ ಮಾಡೋಣ ಜೈನಾಪುರ ಕರೋಶಿ ಹತ್ರವಾಟ ಬೆಂಬಲವಾಡ ಬೆಳಕೂಡ ಜಾಗನೂರ ಮುಗಳಿ ಉಮಾರ್ ರಾಣಿ ಸೇರಿ ಹಲವು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎನ್ನಿತರರು ಪಾಲ್ಗೊಂಡಿದ್ದರು ಪ್ರಮುಖವಾದ ಒಂದು ರಸ್ತೆ ಇರೋದ್ರಿಂದ ವಿನಂತಿಯನ್ನು ಮಾಡ್ಕೊಂಡಾಗ ಈ ರಸ್ತೆಯಲ್ಲಿ ಸಹಿತ ಅವರು ಹಾಕಿದಾರೆ ಅವರಿಗೆ ನಾನು 40 ಲಕ್ಷ ರೂಪಾಯಿ ಹಾಕಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಹಿತ ನಾನು ಹೇಳಬೇಕು ಅವರ ಜೊತೆಗೆ ಈ ರಸ್ತೆ ಗುದ್ದಲಿ ಪೂಜೆ ಮಾಡಿ ಇದಕ್ಕಿಂತ ಹಿಂದೆ ಕಜುನಟ್ಟಿಯಲ್ಲಿ ಗ್ರಾಮದಲ್ಲಿ ಲಕ್ಷ್ಮೀ ದೇವರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಅಲ್ಲಿಯೂ ಸಹಿತ 5 ಲಕ್ಷ ರೂಪಾಯಿ ಪೂಜೆಯನ್ನು ಅಲ್ಲಿಯೂ ಸಹಿತ ನೆರವೇರಿಸಿ ಬಂದಿದ್ದೀವಿ ಅಲ್ಲಿಯೂ ಜನ ಸಹಿತ ಅಲ್ಲಿ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಬೇಕಾಗ್ತದೆ ಅದರ ಜೊತೆಗೆ ಕರಗಾವದಲ್ಲಿ ಮಾಲಿಂಗೆ ತೋಟದಲ್ಲಿ 40 ಲಕ್ಷ ರೂಪಾಯಿ ಪೂಜೆಯನ್ನು ಸಹಿತ ಈಗ ನಾವು ಅಲ್ಲಿಂದ ಮಾಡಿ ಇಲ್ಲಿ ಬಂದಿದ್ದೀವಿ ಅಲ್ಲಿಯೂ ಸಹಿತ ಮಾಲಿಂಗೆ ತೋಟದ ಬಹಳ ದಿವಸದಿಂದ ಬೇಡಿಕೆ ಆ ಜನರ ತೋಟಕ್ಕಿತ್ತು ಅದನ್ನು ಸಹಿತ ಮಾಡಿದಾಗ ಇಡೀ ಭಾಗದಲ್ಲಿ ಇವತ್ತು 1 ಕೋಟಿ ರೂಪಾಯಿ ಕೆಲಸ ಹೆಚ್ಚು ಕಡಿಮೆ ಪೂಜೆಯನ್ನು ಮಾಡಿದ್ದಕ್ಕೆ ನಾನು ಮೊದಲಿಗೆ ಶಾಸಕರಿಗೆ ಸಹಿತ ವಿನಂತಿಯನ್ನು ಮಾಡಿ ಇನ್ನೂ ಉಳಿದಂತಹ ಕೆಲಸವನ್ನು ಸಹಿತ ನಾವು ಮಾಡ್ರಿ ಅನ್ನುವಂಥ ವಿನಂತಿಯನ್ನು ಸಹಿತ